बिस्मिल्लाहिर्रहमानिर्रहीम, अस्सलाम अलैकुम रहमतुल्लाहि वबरकातुहू। मैं डॉक्टर रक्षंदान जू हत्तर की हाल ऑब्स्टिशियन एंड गायनेकोलॉजिस्ट इस वक्त बागमारे हॉस्पिटल में मौजूद हूँ। बागमारे हॉस्पिटल में औरतों की हर बीमारी का इलाज, हामिल औरतों का इलाज और हमल से जुड़े हुए हर मसले का इलाज और मंथली चेकअप, यहाँ पर नॉर्मल डिलीवरी और सिजेरियन डिलीवरी की भी सहूलत 24 घंटे मौजूद है। उम्मीद है कि हमारी खिदमत से आपको मदद मिलेगी इंशाल्लाह ताला। हमारी कोशिश रहेगी, हमारी दुआ भी है कि यहाँ से ज़्यादा लोग सिर्फ शफायाब होकर जाएं। आमीन सुमामीन। बागमारे हॉस्पिटल हर स्पेशलिटी के माहिर डॉक्टरों के साथ 24 घंटे खुला हो। स्वागत है आपका भी न्यूज नेशन में, मैं हूं अभी हुसैन शेख। न्यू ईयर पर नाइट कर्फ्यू का फैसला अभी नहीं लिया गया। जिला कलेक्टर, बीजापुर जिले के 12 तालुक का ग्राम पंचायत चुनाव की गिनती शुरू हो गई है। इसी मतगणना केंद्र में जिला प्रशासन की ओर से सैनिटाइजेशन करके कोविड नियमों का पालन करते हुए इस बार के न्यू ईयर सेलिब्रेशन पर नाइट कर्फ्यू लगाने की बात पर पत्रकारों से पूछे गए सवालों का जवाब देते हुए जिला अधिकारी ने कहा कि सरकार ने आदेश जारी नहीं किया है। हर जिले में नए साल पर नाइट कर्फ्यू होगा। अगर सरकार आज या कल तक कोई आदेश जारी करती है तो हम उसका पालन करते हुए बीजापुर में भी 31 दिसंबर नाइट कर्फ्यू की घोषणा कर सकते हैं, कहा DCP सुनील कुमार ने। ಶುಚಿತ್ವದ ಬಗ್ಗೆ ನಾಗರಿಕರಿಗೆ ತಿಳಿಯುವುದು ಮತ್ತು ಸರ್ವಾಂಗ ಪ್ರಮಾಣಗಳಲ್ಲಿ ಮುಖ್ಯಾಧಿಕಾರಿಗಳಿಗೆ ನಾವು ಈ ರೀತಿಯ ಸ್ವಚ್ಛತೆ ಮಾಡಿಕೊಂಡಿದ್ದು ನಾವೆಲ್ಲ ನಾವು ಯಶಸ್ವಿಯಾಗಿ ಸಲಹೆಗಳನ್ನು ಮಾಡಲಿಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ವಿಚಾರ ಬಂದರೆ ನಾವು ಏನು ಕೋವಿಡ್ ಪ್ರೋಟೋಕಾಲ್ ಈಗಾಗಲೇ ಏನಿದೆ ಅಂದರೆ ನೈಟ್ ಕರ್ಫ್ಯೂ ಬಿಟ್ಟು ಇದಾಗಿದೆ. ಸೊ ಅದನ್ನು ಬಿಟ್ಟು ನಮ್ಮ ಕೋವಿಡ್ ಪ್ರೋಟೋಕಾಲ್ ಏನಿದೆ, 400 ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಅನ್ನೋದು, ಅದನ್ನು ನಾವಿನ್ನೂ ನಾವು ಕಡ್ಡಾಯವಾಗಿ ಪಾಲಿಸುತ್ತೇವೆ. ಆಮೇಲೆ ಟೂರಿಸಮ್ ಏರಿಯಾ ಅದನ್ನು, ಫಾರ್ ಎಕ್ಸಾಂಪಲ್ ಆಲಮಟ್ಟಿ ಡ್ಯಾಮ್ ಅಂತೇನು ನಾವಿನ್ನೂ ಬಂದು ಏನು ವಿಧಿಸಿಲ್ಲ. ಸೊ ಆ ರೀತಿ ಸಿಚುವೇಶನ್ ಏನಾದರೂ ಬಂದು ಕೇಸಸ್ ಅಲ್ಲಿ ಸ್ಪೈಕ್ ಆಗಿದ್ದರೆ ನಾವು ಇಮಿಡಿಯೇಟ್ಲಿ ಅಂತ ಕ್ರಮ ವಿಧಿಸ್ತೇವೆ. ಸರ್, ಬಸ್ಸಸ್ ಬಗ್ಗೆ ತಾಗಿರೋದು, ಈಗ ಬಸ್ಸಲ್ಲಿ ಸರ್ಕಾರ ಆದೇಶ 50% ಕೆಪಾಸಿಟಿಯಲ್ಲಿ ಬಸ್ ನಡೆಸಬೇಕು. ಈಗ ಸ್ಕೂಲಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತದೆ, ಬಸ್ಗಳು ಕಡಿಮೆ ಇರ್ತವೆ, 50% ಹೆಂಗೆ ಅಕಾಮಡೇಟ್ ಮಾಡೋದು, ಎಷ್ಟು ಸ್ಟಾರ್ಸ್ ಕೊಡಬೇಕು ಅದನ್ನೇ ಹೇಳಿದ್ದೆ ನಾವು ಅವರಿಗೆ. ಈಗ ಬರ್ತಾ ಇರೋದು ಒಂದು 10th class ಸ್ಟೂಡೆಂಟ್ ಮತ್ತು 12th standard ಮಾತ್ರ ಇರೋದ್ರಿಂದ ಎಲ್ಲರೂ ಬರದೇ ಇರೋದ್ರಿಂದ ಅದು ಒಂದು ಅಕಾಮಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾವು ಹೇಳಿದ್ದೀವಿ. ಸೊ ಅವ್ರಿಗೇನಾದರೂ ತೊಂದರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಟೈಮಿಂಗ್ಸ್ ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ ಅವರು. ಯಾರು KSRTC ನವರು ಅಂದರೆಲ್ಲ ಬಸ್ಸಲ್ಲಿ ಕಂಜೆಸ್ಟೆಡ್ ಆಗಿ COVID-19 ಪ್ರೋಟೋಕಾಲ್ ಪಾಲನೆ ಮಾಡಲಿಕ್ಕೆ ಆಗದೇ ಇದ್ದರೆ ಆ ರೀತಿ ಆಗ್ಬೋದು. ಅದಕ್ಕಾಗಿ ನೀವೇನಾದರೂ ಟೈಮಿಂಗ್ ಚೇಂಜ್ ಮಾಡಲಿಕ್ಕೆ ಆಗುತ್ತಾ PU ಮತ್ತು 10th standard ಅಂತ ಹೇಳಿದ್ದಾರೆ. ಆದರೆ ಒಂದು 9 AM PU ಕ್ಲಾಸಸ್ ಇದೆ, 10 AM 10th standard ಕ್ಲಾಸಸ್ ಇದೆ. ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾವು 2nd class ಸ್ಟೂಡೆಂಟ್ಸ್ ಬರ್ತಾ ಇರೋದ್ರಿಂದ ನೀವು ಸಂಜೆವರೆಗೆ ನೋಡಿ ಅಂತ ಹೇಳಿದ್ದೀವಿ. ಆ ರೀತಿ ಸಮಸ್ಯೆ ಬಂದರೆ ನಾವು ಅದನ್ನು ಪರಿಶೀಲಿಸಿ ಕ್ಲಾಸ್ಗಳಲ್ಲಿ ಹೇಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀವಿ, ಯಾಕಂದರೆ ಮಕ್ಕಳು ಒಂದೊಂದೇ ಕೂರ್ತಾರೆ, ಅದಕ್ಕೆಲ್ಲ 20 ಜನ ಒಂದು ಕೊಠಡಿಯಲ್ಲಿ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಅದೇ ರೀತಿ ನಾವು ಮಾಡಿರ್ತೇವೆ. ಕೆಲವು ಶಾಲೆಗಳಲ್ಲಿ ಕೊಠಡಿಗಳೇ ಕೊರತೆ ಇರ್ತಾವೆ, ಅಷ್ಟು ಮಕ್ಕಳು ಜಾಸ್ತಿ ಇರ್ತಾವೆ, ಹೆಂಗೆ ಮಾಡೋದು? बागमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेसियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफ्रोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।